ಪ್ಲೀಸ್ ಆಗಿ ಎರಡು ಸಾಂಗ್ ಸೂಪರ್ ಹಿಟ್ ಆಗಿದೆ, ಮೂರನೇ ಸಾಂಗ್ ಬೇರೆ ಏನಿದೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಆ ಸಾಂಗ್. ನಮ್ಮ ಇಡೀ ಟೀಮ್ಗೆ ಎಲ್ರಿಗೂ ಫೇವ್ರೆಟ್ ಸಾಂಗ್ ಅಂದರೆ ನೀನೇನಿದೆ, ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ರಿಲೀಸ್ ಆಗ್ತಿದೆ, ವೆರಿ ವೆರಿ ಎಕ್ಸೈಟೆಡ್. ಸರ್, ಯೂಶ್ವಲಿ ಒಂದು ಸಿನಿಮಾ ಬಂದು ಹಿಟ್ ಆದಮೇಲೆ ಆ ಪೇರು ತುಂಬ ಜನಪ್ರಿಯತೆಯನ್ನ ಪಡ್ಕೊಡುತ್ತೆ, ಬಟ್ ಇಲ್ಲಿ ಸಿನಿಮಾ ರಿಲೀಸ್ ಆಗಿಲ್ಲ, ಬಟ್ ನಿಮ್ಮಿಬ್ಬರ ಕಾಂಬಿನೇಷನು ತುಂಬ ಚೆನ್ನಾಗಿ ಜನ ಇಷ್ಟಪಡ್ತಾಯಿದ್ದಾರೆ, ಅದ್ರ ಬಗ್ಗೆ ಏನನ್ಸುತ್ತೆ? ಖುಷಿಯಾಗುತ್ತೆ ಸರ್, ಯಾಕಂದರೆ ಇಂಥ ಸಬ್ಜೆಕ್ಟ್ಗಳಲ್ಲಿ ಒಂದು ಹೀರೋ ಹೀರೋ ಕೆಮಿಸ್ಟ್ರಿ ಹೊಡ್ಕೊಂಡಾಗ ಸಿನಿಮಾ ಪ್ಲಸ್ ಆಗುತ್ತೆ. ಸೊ ಹೊರಗಡೆ ನೀವು ಹೇಳಿದಂಗೆ ತುಂಬ ಜನ ಹೇಳಿದ್ರು ಲೈಕ್ ಒಳ್ಳೆ ಪೇರೆಂಟ್ಸ್ ಆಗಿಲ್ಲ, ಅಂದರೆ ದೊಡ್ಡ ದೊಡ್ಡ ಹಿರಿ ಕಲಾವಿದ್ರದ್ದು ಒಂದು ಪೇರೆಂಟ್ಸ್ ಇದ್ದಲ್ಲ, ಸೊ ಅದಕ್ಕೆಲ್ಲ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡೋದು. ಈಗ ಅದನ್ನೆಲ್ಲ ಕಂಪೇರ್ ಮಾಡೋಕೆ ನಮಗೆ ಭಯ ಸ್ಟಾರ್ಟ್ ಮಾಡಿದ್ದು, ಜವಾಬ್ದಾರಿ ಜಾಸ್ತಿ ಆಗ್ತದೆ. ಸೊ ಒಂದು ಕಡೆ ಖುಷಿ ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ಒಳ್ಳೆಯದಾಗುತ್ತೆ. ನಮಗೆ ವಿಡಿಯೋ ಕಂಟೆಂಟ್ ಅಂದರೆ ಟೀಸರ್ ಮತ್ತು ಒಂದಷ್ಟು ಗ್ಲಿಂಪ್ಸಸ್ ಬಿಟ್ಟರೆ ಬೇರೆ ಏನು ಬಿಡ್ತಿಲ್ಲ, ಕತೆ ಹೋಗ್ಬಿಡುತ್ತೆ ಅಂದರೆ ಟ್ರೈಲರ್ ಬಿಡ್ತಿಲ್ಲ. ಯಾಕೆ ಟ್ರೈಲರ್ ಬಿಡ್ತೀವಿ, ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ. ಎಲ್ಲ ಬುದ್ಧಿದ್ರು ಕ್ವಶನ್ ಕೇಳ್ತೀವಿ. ಯಾವಾಗ ಬರ್ಬೋದು ಸರ್ ಟ್ರೈಲರ್? 14 ಪ್ಲಾನ್ ಮಾಡ್ತೀವಿ ಟ್ರೈಲರ್ ಬಿಡ. ನಾನು ಈ ಪೇರ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಸೊ ಜನ ಇಷ್ಟಪಟ್ಟಿರೋದ್ರಿಂದ ಮುಂದೆ ಇದೇ ಇದೇ ಪೇರ್ ನಿಮ್ಮಿಬ್ಬರ ಸಿನಿಮಾಗಳನ್ನ ನೋಡ್ಬೋದು ಸರ್. ಹೆಚ್ಚು ಒಳ್ಳೆ ಕತೆ ಬಂದರೆ ಖಂಡಿತ ಮಾಡ್ತೀವಿ ಸರ್, ಒಳ್ಳೆ ಕಂಟೆಂಟ್ ಬಂದರೆ ಖಂಡಿತ. ಓಕೆ, ನಿಮ್ಮ ಹಿಂದಿನ ಸಿನಿಮಾಗಳಲ್ಲಿ ಸರ್ ಬಜಾರ್ ಅದರಲ್ಲೆಲ್ಲ ಆಕ್ಷನ್ ಇತ್ತು, ಸೊ ಅದಕ್ಕೆ ಅಂತ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಬೈಟು ಲವ್ ಇದೆ, ಆಕ್ಷನ್ ಇದೆಯಾ? ಖಂಡಿತ ಇದೆ. ಅಂದರೆ ಈ ಕತೆಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ಸೀಕ್ವೆನ್ಸಸ್, ಕೆಲವೊಂದು ಬಿಟ್ ಮಾತ್ರ ಫೈಟ್ಸ್ ಸೀಕ್ವೆನ್ಸ್ ಆ್ಯಡ್ ಮಾಡಿದ್ವಿ. ಯೂಶ್ವಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಂದರೆ ದೊಡ್ಡ ದೊಡ್ಡ ಫೈಟ್ಸ್ ಅದಕ್ಕೆ ಅಂತಲೇ ಇರುತ್ತೆ. ಸೊ ಬಟ್ ಈ ಕತೆಯಲ್ಲಿ ಆ ಥರ ಇಲ್ಲ, ಎಲ್ಲೋ ಒಂದೊಂದು ಬಿಟ್ ಬಂದೋಗುತ್ತೆ, ಯಾಕಂದರೆ ಅದು ನಾವು ತುರ್ಕಕ್ಕೆ ಹೋದರೆ ಕತೆ ಕಂಟೆಂಟ್ ಹಾಳಾಗುತ್ತೆ. ಸೊ ಇವಾಗ ಮ್ಯೂಸಿಕ್ ವೈಸು ಆಗಿರ್ಬೋದು ಅಷ್ಟೇ, ಓವರ್ ಆಗಿ ಎಲ್ಲೂ ಲೈಕ್ ಇಂಟ್ರೊಡಕ್ಷನ್ ಸಾಂಗ್ ಆಗಿರ್ಬೋದು ಇರೋ ಆ ಥರದ್ದು ಯಾವುದೂ ಇಲ್ಲ. ಕತೆಗೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ಅಲ್ಲಲ್ಲೇ ನೀಟಾಗಿ ಮಾಡ್ಕೊಳ್ಬೇಕು. ಇಂಥ ಎಂಟರ್ಟೈನರ್ ಅಂದರೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳಲ್ಲಿ ಪೋಷಕ ನಟರ ಪಾತ್ರ ತುಂಬ ದೊಡ್ಡದು. ಅತ್ಯುತ್ ಸರ್ ಆಗಿರ್ಬೋದು, ರಂಗಾಯಣ ಆಗಿರ್ಬೋದು, ಪವಿತ್ರ ಪ್ರದರ್ಶನ ಮತ್ತು ಶಿವರಾಜ್ ಆ ಪಾತ್ರಗಳು ಅಂದರೆ ಅತ್ಯುತ್ ಸರ್ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಮೇಡಮ್ ಪವಿತ್ರ ಪ್ರದೇಶ ಅವ್ರ ತಾಯಿ ಕ್ಯಾರೆಕ್ಟರ್. ಸೊ ಅಂದರೆ ಸೀನಿಯರ್ ಆರ್ಟಿಸ್ಟ್ ಅಂದರೆ ವರ್ಗ ತುಂಬ ದೊಡ್ಡದಿದೆ ಸರ್ ನಮ್ಮ ಸಿನಿಮಾದ. ಇನ್ನೊಂದು ಏನು ಪ್ಲಸ್ ಆಯಿತು ನಮಗೆ ಅಂದರೆ ಅವರೆಲ್ಲ ಇರೋದ್ರಿಂದ ನಮಗೆ ಎಲ್ಲೋ ಒಂದೊಂದು ಕಡೆ ಕಿರ್ಸು ಮುರ್ಸು ಆಗ್ತಾ ಇರೋ ಟೈಮಲ್ಲಿ ಅವರೇ ನಮ್ಗೆ ಬೆಂತಟ್ಟಿ ಇಲ್ಲ ಹಿಂಗೆ ಮಾಡ್ಬೋದಪ್ಪ ಹಂಗೆ ಮಾಡ್ಬೋದು ಅಂತ ಒಬ್ಬ ಬೆಳೀತಿರೋ ಕಲಾವಿದರುಗಳಿಗೆ ಅದೇ ಬೇಕಾಗಿರೋದು ಬೆಂತಟ್ಟದು. ಸೊ ಸೀನಿಯರ್ ಆರ್ಟಿಸ್ಟ್ಗಳು ಅದ್ರಲ್ಲಿ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು, ರಂಗಣ ರವಿ ಸರ್ ಆಗಿರ್ಬೋದು, ಕೆ ಆರ್ ಪೇಟೆ ಅವ್ರು ಆಗಿರ್ಬೋದು, ಸಾಧು ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತ ಮಾಡಿದ್ರು ಸರ್. ಇಲ್ಲ, ಒಂದು ಹೇಳ್ದಂಗೆ ಐ ತಿಂಕ್ ಎಲ್ಲೋ ಒಂದು ಕಡೆ ಕೊಡೊ ಸಜೆಷನ್ಸ್ ಆಗಿರ್ಬೋದು. ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ಪವಿತ್ರ ಲೋಕೇಶ್ ಅವರು. ಸೊ ಒಂದು ಯೂಶ್ವಲಿ ಒಂದು ಮಗಳಿಗೆ ತಾಯಿ ಹತ್ರ ಕೆಲವೊಂದು ವಿಷಯ ಹೇಳ್ಕೊಳಕ್ ಆಗಲ್ಲ, ಆ್ಯಂಡ್ ಅಂಥ ಸಿಚುವೇಶನಲ್ಲಿ ಏನು ಮಾಡ್ತಾರೆ ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ರು ಲಾಸ್ಟಿಗೆ ಹೆಣ್ಮಕ್ಳು ಹೋಗೋದ್ರ ತಾಯಿ ಹತ್ರ ಅಮ್ಮ ಇದಾಗೋಯ್ತು ಅಂತ. ಸೊ ಅದನ್ನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಕೆಲವೊಂದು ಇಮೋಷ್ನಲ್ ಸೀನ್ಸ್ ಅಲ್ಲಿ ನನಗೂ ಎಲ್ಲೋ ಒಂದು ಕಡೆ ಅವ್ರೊಂಥರ ಖುಷ್ ಕೊಟ್ಟರು, ಇದು ನೀನು ಮಾಡ್ಬೋದು, ನಾನು ತುಂಬ ಜಿತ್ರಿ ಆಗ್ತಾ ಇದ್ದೆ, ಅಯ್ಯೋ ಹಿಂಗಾಗಿದ್ದೆ, ಹೌ ಮೈ ಇಷ್ಟು ಡೆಪ್ತ್ನ ನೀನು ಹ್ಯಾಂಡಲ್ ಮಾಡಲಿ.